ನಮಸ್ಕಾರ ಸ್ನೇಹಿತರೆ ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ ಅಂತೂ ಇಂತೂ ನಾವು ನೀವು ಸೇರೋ ಅಂಥ ಟೈಮ್ ಬಂದೇ ಬಿಡ್ತು ಅದು ದಿ ಬಾಯ್ಸ್ ಸೀಸನ್ ಫೋರ್ನಿಂದ ಇದರಿಂದ ಏಕದಂ ಮೂರು ಎಪಿಸೋಡ್ಗಳನ್ನು ರಿಲೀಸ್ ಮಾಡಿದ್ದಾರೆ ಯಾಕೋ ಇದನ್ನು ನೋಡಿದಾಗ ನನಗೆ ಮಜಾ ನೆರ ಅನ್ನಿಸ್ತು ಯಾಕಂಗ ಅನ್ನಿಸ್ತು ಅಂತೇಳಿ ನಿಮಗೆ ವಿಡಿಯೋ ಕೊನೆದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ಈ ಒಂದು ಮೂರು ಎಪಿಸೋಡ್ಗಳ ಕಥೆಯನ್ನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಈ ನಾಲ್ಕನೇ ಸೀಸನ್ ಶುರುವಾಗೋದು ಮೂರನೇ ಸೀಸನ್ ಎಂಡ್ ಆದ ಒಂದು ತಿಂಗಳ ನಂತರ ಆ ಗ್ಯಾಪಲ್ಲಿ ಏನು ನಡೀತಾ ಇತ್ತು ಜೆನ್ವಿ ಸೀರೀಸ್ನ ಕರ್ಮಕಾಂಡ ಇತ್ತಲ್ಲಪ್ಪ ಅದನ್ನೇ ನೋಡ್ಕೊಳ್ಳಿ ಅಂತೇಳಿ ಬಿಟ್ಟಿದ್ರು ಆ ಸೀರೀಸ್ಗೂ ಇದಕ್ಕೂ ಹೆಂಗ್ ಕನೆಕ್ಟ್ ಆಗುತ್ತೆ ಅಂತೇಳಿ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ಈಗ ಬಾಯ್ಸ್ ಟೀಮ್ ಒಳಗಡೆ ಏನಾಗಿದೆ ಅಂತಂತ ಹೇಳಿದ್ರೆ ಬಿಲ್ಲಿ ಬೂಚರ್ನ ಈ ಟೀಮ್ ಇಂದ ಆಚೆ ಹಾಕಿದಾರೆ ಆಕ್ಚುಲಿ ಲೀಡರ್ ಆಗಿದ್ದವನೇ ಅವನು ಇದು ಬರಿ ಈ ಟೀಮ್ನ ನಿರ್ಧಾರ ಅಲ್ಲ ಸಿ ಎನವ್ರು ಕೂಡ ಇದೇ ನಿರ್ಧಾರನ ತಗೊಂಡಿದ್ದಾರೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ಇವನ್ ಮಾಡ್ಕೊಂಡಂತ ಎಡವಟ್ಟು ಯಾರ್ ಮಾತನ್ನು ಕೇಳದಂಗೆ ಟೆಂಪ್ರವರಿ ವಿನ ತಗೊಳದಕ್ಕೆ ಶುರು ಮಾಡಿದ್ದ ಏನೋ ಬಹಳ ದೊಡ್ಡ ಶೂರು ಅಂತರ ಓಮ್ ಲ್ಯಾಂಡರ್ ಫೇಸ್ ಮಾಡೋದಕ್ಕೆ ಹೋಗಿದ್ದ ಆದ್ರೆ ಯಾವಾಗ ಅವನ ಆಗಲಿಲ್ಲ ಸೋಲ್ಜರ್ ಬಾಯ್ ಎಲ್ಪ್ ತಗೊಳ್ಳೋದಕ್ಕೆ ಶುರು ಮಾಡ್ದ ಆದ್ರೆ ಸೋಲ್ಜರ್ ಬಾಯ್ ಮುಂದೆ ಓಮ್ ಲ್ಯಾಂಡರು ಅಪ್ಪ ನಾಟಕ ಆಟಕಾಡೋದಕ್ಕೆ ಶುರು ಮಾಡ್ದ ಆದ್ರೆ ಸೋಲ್ಜರ್ ಬಾಯ್ ನೀನು ಮಗಾನೇ ಅಲ್ಲ ನೀನು ಬೋಳಿ ಅಂತ ಅನ್ನೋ ತೀರ್ಮಾನಕ್ಕೆ ಆಲ್ರೆಡಿ ಬಂದಿದ್ದ ಮಗನ್ನೇ ಒಪ್ಕೊಳ್ಳಿಲ್ದಿದ್ದ ಅವನು ಮೊಮ್ಮಗನ್ನ ಒಪ್ಕೊಳ್ತಾನೆ ಹಂಗಾಗಿ ರೈನ್ ಮೇಲೆ ಟಾರ್ಗೆಟ್ ಮಾಡ್ದ ಇದ್ಯಾಕೋ ಬಿಲ್ಲಿಗೆ ಇಷ್ಟ ಆಗ್ಲಿಲ್ಲ ಅದಕ್ಕೆ ಅವನನ್ನೇ ಎತ್ತಿಬಿಟ್ಟ ಇದು ಈಗ ದಿ ಬಾಯ್ಸ್ ಟೀಮ್ಗೆ ಬರ್ತಾ ಇಲ್ಲ ಹಂಗಾಗಿ ಅವನನ್ನ ಹೊರಗಡೆ ಇಟ್ಟಿದ್ದಾರೆ ಸಾಲದು ಅಂತೇಳಿ ಸಾವಿನ ಸಮೀಪದಲ್ಲೇನೆ ಇದ್ದಾನೆ ಅವನ ಜೀವಿತಾವಧಿ ಇನ್ನ ಆರು ತಿಂಗಳು ಮಾತ್ರ ಇದೆ ಅಷ್ಟೊಳಗಡೆ ಏನಾರು ಕಿತ್ತು ಗುಡ್ಡೆ ಹಾಕ್ಬೇಕು ಏನ್ ಮಾಡ್ಬೇಕು ಅಟ್ಲೀಸ್ಟ್ ಲೀಸ್ಟ್ ರೈನ್ ಅನ್ನ ತರ ಆಗೋದಕ್ಕೆ ಬಿಡಬಾರ್ದು ಅವನನ್ನ ಓಮ್ ಲ್ಯಾಂಡರಿಂದ ದೂರ ಮಾಡಿ ಅವನನ್ನ ಒಬ್ಬ ಒಳ್ಳೆ ಮನುಷ್ಯನನ್ನಾಗಿ ಬೆಳೆಸೋದಕ್ಕೆ ಒಂದು ದಾರಿ ಮಾಡಬೇಕು ಅದೇ ಅವನ ಕೊನೆಯ ಉದ್ದೇಶ ಇದು ಬಿಲ್ಲಿ ಕತೆ ಆಯ್ತು ಇನ್ನು ದಿ ಬಾಯ್ಸ್ ಕಥೆ ಏನು ಅಂತ ನೋಡೋದಾದ್ರೆ ಸ್ಟಾರ್ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡ್ಬಿಟ್ಟು ಇನ್ನು ಬೆಳ್ಳಗಾಗಿದಳೆ ಮದರ್ ಮಿಲ್ಕು ಪಾಲನೆ ಪೋಷಣೆ ಇಲ್ಲದೆ ತೆಳ್ಳಗಾಗೋಗ್ಬಿಟ್ಟಿದಾನೆ ಇವನ್ ಕೈಗೆ ಲೀಡರ್ಶಿಪ್ ಸಿಕ್ಕಿ ಆ ಟೀಮ್ ಕತೆ ಅದೋ ಗತಿ ಆಗೋಗ್ಬಿಟ್ಟಿದೆ ದಿ ಸೆವೆನ್ ಟೀಮ್ ಗೆ ಹೊಸ್ದಾಗಿ ಅಂತ ಸಿಲ್ವರ್ ಸೇಜ್ ಕ್ಯಾರೆಕ್ಟರ್ನ ನ ಹಿಡಿಯೋದಿಕ್ಕಂತೇಳಿ ಹೋಗಿ ಫ್ರೆಂಚಿ ಮತ್ತೆ ಕಿಮಿಕೋನ ತಗಲಾಕ್ಸಿರ್ತಾನೆ ಅವಾಗ ಬಿಲ್ಲಿನೇ ವಾಪಸ್ ಬಂದು ಕಾಪಾಡೋದು ಸಾಲದಕ್ಕೆ ಮೂರನೇ ಸೀಸನ್ ಕೊನೆಯಲ್ಲಿ ಏಟ್ರಿನ ಜೊತೆ ಒಂದು ಡೀಲ್ ಮಾಡ್ಕೋಣ ಅವ್ನು ನಮಗೆ ಎಲ್ಪ್ ಮಾಡ್ಬೋದು ಅಂತಂತೇಳಿ ಹೋಗಿ ಓಮ್ ಲ್ಯಾಂಡರ್ ಟ್ರಾಪ್ಗೆ ಸಿಗಾಕೊಂಡಿರ್ತಾನೆ ಪಾಪ ಯು ಈ ಕತೆ ಜಸ್ಟ್ ಮಿಸ್ಸು ಅವನು ಐ ಬಿಮಿಗೆ ಸಿಗಾಕ್ಕೊಂಡು ಸೌತೆಕಾಯಿ ಥರ ತುಂಡಾಗಿ ಹೋಗ್ತಿದ್ದ ಬಚಾವಾದ ಅಷ್ಟಕ್ಕೂ ಇವರು ಏ ಟ್ರಿನ್ ಜೊತೆ ಯಾಕೆ ಡೀಲ್ ಮಾಡ್ಕೊಳಕ್ಕೆ ಹೋಗಿದ್ರು ಹೇಳಿದ್ರೆ ಇವರಿಗೆ ಸೆವೆನ್ ಟವರ್ ಒಳಗಡೆಯಿಂದ ಯಾರಾದರೂ ಒಬ್ರು ಎಲ್ಪ್ಗೆ ಬೇಕಾಗೇ ಇರುತ್ತೆ ಸದ್ಯಕ್ಕಿರೋ ಪರಿಸ್ಥಿತಿನಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ ಆದರೆ ಏ ಟ್ರಿನ್ ಸ್ವಲ್ಪ ನಂಬೋದು ಯಾಕಂತೇಳಿದ್ರೆ ಸ್ಟಾರ್ಲೈಟ್ ಮತ್ತು ಹೋಮ್ಲ್ಯಾಂಡರ್ ಸಪೋರ್ಟರ್ಸ್ಗಳ ನಡುವೆ ಒಂದು ಜಗಳ ಆಗೋಗಿತ್ತು ಆ ಜಗಳದಲ್ಲಿ ಮೂರು ಹೆಣನ ಕೆಡವಾಕಿದ್ರು ಓಮ್ ಲ್ಯಾಂಡರ್ ಕಡೆಯವರು ಅದನ್ನ ಮಾಡಿದ್ದು ಸ್ಟಾರ್ಲೈಟ್ ಲೈಟ್ ಕಡೆಯವ್ರೆ ಅಂತ ಆರೋಪ ಮಾಡಿದ್ರು ಆದ್ರೆ ಅದಕ್ಕೂ ಆ ಮರ್ಡರ್ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಬೇಕಾಗಿರೋ ಎವಿಡೆನ್ಸ್ನೆಲ್ಲ ಏಟ್ರಿನ್ ಅಂತಂದು ಕೊಟ್ಟಿರ್ತಾನೆ ಅವನು ಇದನ್ನೆಲ್ಲ ಯಾಕೆ ಮಾಡಿರ್ತಾನೆ ಅಂತ ಹೇಳಿದ್ರೆ ಸೆವೆನ್ ಒಳಗಡೆ ಅವನಿಗೀಗ ಮೂರು ಕಾಸಿನ ಮರ್ಯಾದೆನೂ ಇಲ್ಲ ಅದೂ ಅಲ್ಲದೆ ಸೆವೆನ್ ಒಳಗಡೆ ಏಟ್ರಿನ್ ಏನೇನೆಲ್ಲ ಡಬ್ಬಾ ಕೆಲಸಗಳನ್ನು ಮಾಡಿದ್ನೋ ಅದೆಲ್ಲ ಗೊತ್ತಿದ್ರೂ ಕೂಡ ಅವ್ರ ಫ್ಯಾಮಿಲಿ ಮುಂದೆ ಏನು ಮಾತಾಡದೆ ಅವ್ನ ಮರ್ಯಾದೆ ಕಾಪಾಡಿರ್ತಾರೆ ಹಂಗಾಗಿ ಇದನ್ನೇ ಅಡ್ವಾಂಟೇಜ್ ಆಗಿ ತೊಗೊಂಡ್ಬಿಟ್ಟು ಏಟ್ರಿನ್ ಹತ್ರ ಸಿಸ್ಟರ್ ಸೇಜ್ ಮತ್ತೆ ವಿಕ್ಟೋರಿಯಾ ಇಬ್ರು ಮೀಟ್ ಮಾಡ್ಕೊಳ್ಬೇಕು ಅಂತ ಅಂತಿದ್ದಾರೆ ಅದು ಯಾವ ಉದ್ದೇಶಕ್ಕೆ ಏನ್ ಕತೆ ಅಂತೇಳಿ ಇನ್ಫಾರ್ಮೇಶನ್ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ ಇಲ್ಲಿ ಅವರಿಬ್ರು ಯಾವ್ದೋ ಒಂದು ಒಪ್ಪರದಲ್ಲಿ ಮೀಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಆ ಜಾಗಕ್ಕೆ ಯು ಕರ್ಕೊಂಡು ಹೋಗ್ತಾನೆ ಕದ್ದು ಮುಚ್ಚಿ ಅವ್ರು ಮಾತಾಡ್ಕೊಳ್ಳೋದನ್ನ ಕೇಳಿಸ್ಕೊಳ್ತಿರುವಾಗ ಓಮ್ ಲ್ಯಾಂಡರ್ ಕೂಡ ಅಲ್ಲಿಗೆ ಬಂದಿರ್ತಾನೆ ಯು ವಿನ ಕಂಡಿಡಿದ್ಬಿಡ್ತಾನೆ ಅವನ ಮೇಲೆ ಅಟ್ಯಾಕ್ ಮಾಡ್ತಾನೆ ಯು ಎ ದೃಷ್ಟ ಚೆನ್ನಾಗಿತ್ತು ಅವ್ನ ಬಚಾವ್ ಆಗ್ತಾನೆ ಈ ಒಂದು ಘಟನೆಯಿಂದ ನಮಗೆ ಗೊತ್ತಾಗುತ್ತೆ ಓಮ್ ಲ್ಯಾಂಡರ್ ಮೈಂಡಲ್ಲಿ ಏನು ಓಡ್ತಾ ಇತ್ತು ಅಂತ ಅವನ ಪ್ರಕಾರ ಈಗ ಅಮೇರಿಕಾನ ಸೂಪ್ಸ್ಗಳು ರೂಲ್ ಮಾಡಬೇಕು ಪ್ರತಿ ಊರುಗಳಲ್ಲೂ ಕಾಪ್ಸ್ಗಳು ಶರೀಫ್ಗಳು ಯಾವ ಥರ ಇರ್ತಾರೋ ಅದೇ ರೀತಿ ಎಲ್ಲ ಕಡೆನೂ ಸೂಪರ್ ಹೀರೋಗಳಿಗೆ ಪವರ್ ಇರಬೇಕು ಇನ್ಕ್ಲೂಡಿಂಗ್ ಮಿಲ್ಟ್ರಿನಲ್ಲೂ ಕೂಡ ಅಷ್ಟೇ ಅಲ್ಲದೆ ಅವರಿಗೆ ಪೊಲಿಟಿಕಲ್ ಪವರ್ ಕೂಡ ಇರಬೇಕು ಸೂಪ್ಸ್ಗಳನ್ನು ಕಂಟ್ರೋಲ್ ಮಾಡೋವಂಥ ಯಾವುದೇ ರೂಲ್ಸ್ಗಳನ್ನು ಕೂಡ ಇನ್ನು ಮುಂದೆ ಪೊಲಿಟೀಷಿಯನ್ಸ್ಗಳು ತರಬಾರ್ದು ಇದ್ರ ಬಗ್ಗೆನೇ ವಿಕ್ಟೋರಿಯಾ ಜೊತೆ ಡಿಸ್ಕಸ್ ಮಾಡೋದಕ್ಕಂತೇಳಿ ಅಲ್ಲಿಗೆ ಬಂದಿರ್ತಾನೆ ಯಾಕಂದರೆ ವಿಕ್ಟೋರಿಯಾ ಈಗ ಪ್ರೆಸಿಡೆಂಟ್ ಆಗ್ತಾ ಇದ್ದಾಳೆ ಹಂಗಾಗಿ ಅವಳು ಕೂಡ ಒಬ್ಬಳು ಸೂಪ್ಸ್ ಆಗಿರೋದ್ರಿಂದ ಖಂಡಿತ ನಮ್ಮ ಮಾತು ಕೇಳ್ತಾಳೆ ಅನ್ನೋ ಒಂದು ನಂಬಿಕೆ ಮೇಲೆ ಬಂದಿರ್ತಾನೆ ಆದ್ರೆ ಅವಳು ನೋಡಿದ್ರೆ ಅವನಿಗೆ ವಾಪಸ್ ಬಗ್ನಿಗೂಟ ಇಡೋದಕ್ಕೆ ಎಡಿಸನ್ ಕಾರ್ಡೋಸ್ ಅನ್ನೋ ಒಬ್ಬ ಸೈಂಟಿಸ್ಟ್ ಕೂಡ ಕೊಂದಾಕಿ ಅವನ ಹತ್ರ ಇರುವಂತ ಒಂದು ವೈರಸನ್ನು ಅನ್ನ ಎತ್ಕೊಂಡ್ ಬಂದಿರ್ತಾಳೆ ಆದ್ರಿಂದ ಓಮ್ ಲ್ಯಾಂಡರ್ನ ಕೊಲ್ಬೋದು ಅಂತೇಳಿ ಯಾಕಂದ್ರೆ ಇವ್ರ ಅಪ್ಪ ಎಡ್ಗರ್ನ ಎತ್ತಿದ್ದು ಇವನೇ ಅಲ್ವಾ ಹಂಗಾಗಿ ಆದ್ರೆ ಈ ಸೀರೀಸಲ್ಲಿ ಇಲ್ಲೂ ಕೂಡ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ ಏನಪ್ಪಾ ಅಂತ ಆ ವೈರಸ್ಗೆ ಓಮ್ ಲ್ಯಾಂಡರ್ನ ಅಂಥ ಕೆಪಾಸಿಟಿ ಇನ್ನೂ ಬಂದಿಲ್ಲ ಅದಿನ್ನೂ ಡೆವಲಪ್ ಆಗಬೇಕು ಈ ವಿಷಯ ಆಲ್ರೆಡಿ ಬಿಲ್ಲಿ ಬೂಚರ್ ಕೂಡ ತಿಳ್ಕೊಂಡಿದ್ದಾನೆ ಅದನ್ನ ವಿಕ್ಟೋರಿಯಾ ಹತ್ರ ಡಿಸ್ಕಸ್ ಮಾಡಿದಾನೆ ಕೂಡ ಹಂಗಾಗಿ ಬಿಲ್ಲಿ ಕೂಡ ಓಮ್ ಲ್ಯಾಂಡರ್ ಸವಾಸಕ್ಕೆ ಹೋಗದೆ ರೈನನ್ನು ಕಾಪಾಡೋ ವಿಚಾರದಲ್ಲಿ ಮಾತ್ರ ತಲೆ ಕೆಡಿಸ್ಕೊಳ್ತಾ ಇದ್ದಾನೆ ಅವನನ್ನ ಕದ್ದು ಮುಚ್ಚಿ ಮೀಟ್ ಆಗೋದು ಅವನಿಗೆ ಒಳ್ಳೊಳ್ಳೆ ಬುದ್ಧಿ ಹೇಳೋದು ಇದನ್ನೆಲ್ಲ ಮಾಡ್ತಾ ಇದ್ದಾನೆ ಆದ್ರೆ ಓಮ್ಲ್ಯಾಂಡರ್ ನಾಯ್ತರ ಅವ್ನ ಮಗನ್ನೇ ಮೂಸಿರಿದ್ಬಿಟ್ಟು ನೀನು ಯಾಕೆ ಬಿಲ್ಲಿ ಹತ್ರ ಹೋಗಿದ್ದೆ ಅವ್ನ ಮಾತೆಲ್ಲ ಕೇಳಬೇಡ ನೀನು ನನ್ನ ಮಗ ನನ್ನ ಮಾತೇ ಕೇಳಬೇಕು ಅಂತೇಳಿ ಇರಣ್ಯಕಶಿಪು ಭಕ್ತ ರೇಂಜ್ಗೆ ಕಿತ್ತಾಟ ನೋ ಜನ್ಮ ಕೊಟ್ಟ ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ ನನ್ನ ಆಶಾ ಜ್ಯೋತಿಯಿಂದ ಎಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಛೇ ಇದೊಂದು ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ಹಿಂಗಿದೆ ದಿ ಬಾಯ್ಸ್ ಸೀರೀಸ್ನ ಸದ್ಯದ ಪರಿಸ್ಥಿತಿ ಆ್ಯಕ್ಚುಲಿ ಇಲ್ಲಿ ಕತೆ ಡೆವಲಪ್ ಆಗಿರೋದು ಇಷ್ಟೇ ಇದನ್ನ ಬಿಟ್ಟಾಕಿ ಅನ್ನೆಸೆಸರಿ ಬೇರೆ ಬೇರೆ ಈವೆಂಟ್ಸ್ಗಳನ್ನೆಲ್ಲ ತಂದಿದ್ದಾರೆ ಅನ್ವಾಂಟೆಡ್ ಹೊಸ ಕಥೆಗಳನ್ನೆಲ್ಲ ಹೇಳೋದಿಕ್ಕೆ ಶುರು ಮಾಡ್ತಾ ಇದ್ದಾರೆ ಎಕ್ಸಾಂಪಲ್ ದಿ ಸೆವೆನ್ಗೆ ಸೇರಿಕೊಂಡಿರೋಂಥ ಎರಡು ಹೊಸ ಕ್ಯಾರೆಕ್ಟರ್ಗಳು ಅದು ಸಿಸ್ಟರ್ ಸೇಜ್ ಇವಳು ತುಂಬಾ ಬುದ್ಧಿವಂತಿ ಅಂತ ಹೇಳ್ಬಿಟ್ಟು ಓಮ್ ಲ್ಯಾಂಡರ್ ಏ ಕ್ಬಿಟ್ಟು ಸೇರಿಸ್ಕೊಂಡಿದ್ದಾನೆ ಆದ್ರೆ ಇವಳ ನೋಡಿದ್ರೆ ಓಂ ಲ್ಯಾಂಡರ್ ಸೈಡ್ಗೆ ಇಕ್ಕೋ ತರ ಕಾಣಿಸ್ತಾ ಇದ್ದಾಳೆ ಇನ್ನೊಬ್ಳು ಫೈರ್ ಕ್ರ್ಯಾಕರ್ ಬರೀ ಕೈಯಲ್ಲೇ ಚಟಪಟ ಅಂತ ಹೇಳ್ಬಿಟ್ಟು ಪಟಾಕಿ ಹೊಡೆದ್ ಬಿಡ್ತಾಳೆ ಒಂಥರ ಎಕ್ಸ್ ಟೀಮಲ್ಲಿ ಟೀಮ್ ಅಲ್ಲಿ ಇದ್ದಂಗೆ ಇವಳುಗೂ ಸ್ಟಾರ್ ಲೈಟ್ ಆಗ ಬರಲ್ಲ ಅದ್ಯಾವುದೋ ಚೈಲ್ಡ್ ಕಾಲದ ಕತೆ ಅವಾಗಿನ ದ್ವೇಷನ ಈಗ ತೀರ್ಸ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾಳೆ ಇನ್ನು ಬ್ಲ್ಯಾಕ್ನೋರ್ ನೋರ್ ಜಾಗ ಮಾಡೋದಕ್ಕೆ ಯಾರೋ ಒಬ್ಬರನ್ನ ಕರ್ಕೊಂಡ್ ಬಂದಿದ್ದಾರೆ ಅವ್ನ ಮಕಾನ ಇದುವರೆಗೂ ತೋರ್ಸೇ ಇಲ್ಲ ಅವನನ್ನ ಯಾವಾಗ ಬಲಿಕಾ ಬಕ್ರ ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ಅವನು ಕೂಡ ಗೊಡಾಲ್ಕಿನ್ ಯೂನಿವರ್ಸಿಟಿಯಲ್ಲಿ ಓದಿರೋ ಒಬ್ಬ ಸ್ಟೂಡೆಂಟ್ ಅಂತ ಅನ್ನೋದು ಮಾತ್ರ ಗೊತ್ತಾಗಿದೆ ಇನ್ನು ಇವು ಇದೆ ಒಂದು ಕತೆ ಅವರ ಅಪ್ಪ ಕೋಮಾಗ್ ಹೋಗಿದ್ದಾನೆ ಅವರ ಅಪ್ಪನ ನೋಡ್ಕೊಳ್ಳೋದಕ್ಕೆ ಅವ್ರ ಅಮ್ಮ ಈಗ ಬಂದಿದ್ದಾಳೆ ಅವ್ರ ಅಮ್ಮಗೂ ಇವನಗೂ ಆಗ ಬರಲ್ಲ ನನ್ನ ನ್ಯಾಕ್ ಚಿಕ್ಕ ವಯಸ್ಸಿನಲ್ಲೇ ಬಿಟ್ಟೋದೆ ಅಂತ ಇನ್ನು ಕೆಮಿಕೋ ಫ್ರೆಂಡು ಯಾವುದೋ ಗ್ರೂಪ್ ಒಳಗಡೆ ತಗಲಾಕ್ ಒಬ್ಳು ಹುಡುಗಿ ಅವಳನ್ನ ಕಾಪಾಡಬೇಕು ಅಂತೇಳಿ ಫ್ರಾಂಚಿಗೆ ಕರ್ಕೊಂಡು ಸುತ್ತಾಡ್ತಾ ಇದ್ದಾಳೆ ಇನ್ನು ಫ್ರಾಂಚಿಗೆ ಗೇ ಫ್ರೆಂಡ್ ಇದ್ದಾನೆ ಅವನಿಗೆ ಗೊತ್ತಿಲ್ಲ ಅವ್ನ ಫ್ಯಾಮಿಲಿನ ಕೊಂದಿದ್ದು ಫ್ರಾಂಚಿನೇ ಅಂತೇಳಿ ಗೊತ್ತಾದ್ರೆ ಏನು ಮಾಡೋದನ್ನ ಟೆನ್ಶನ್ ಕಳಿತಾ ಇದ್ದಾನೆ ಕಾಲ ಕಳೀತಾ ಇದರ ಬ್ಯಾಡ್ದಿರೋಂತ ಹೊಸ ಕಥೆಗಳನ್ನೆಲ್ಲ ತಂದಿ ತುರ್ಕೋ ಪ್ರಯತ್ನ ಮಾಡಿದರೆ ಇದಂತೂ ನನಗೆ ಚೂರು ಇಷ್ಟ ಆಗಲಿಲ್ಲ ಓಕೆ ಇನ್ನು ಅಪ್ಕಮಿಂಗ್ ಎಪಿಸೋಡ್ಗಳು ಬರೋದಿದೆ ಅಲ್ಲಿ ಕತೆ ಯಾವ್ಯಾವ ತರ ಟರ್ನ್ ಆಗುತ್ತೆ ಏನಾಗುತ್ತೆ ಅಂತ ಹೇಳಿಬಿಟ್ಟು ನೋಡೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು